ತುಂಬ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ ಬಂದಿದೆ, ಇಡೀ ಕುಟುಂಬ ಸೇರಿಕೊಂಡು ನೋಡ್ಬೋದು, ಒಂದು ಫ್ಯಾಮಿಲಿ ಸಿನಿಮಾ. ಸೊ ಆಗಸ್ಟ್ 15ನೇ ತಾರೀಕು ನಮ್ಮ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೆಲ್ಲ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ನೀಡಿದ್ದೀರಾ ನಮ್ಮ ಹಾಡುಗಳು ಟ್ರೇಲರ್ ಎಲ್ಲ ಬಿಟ್ಟಾಗ. ಸೊ ಇದೇ ಥರ ಆಗಸ್ಟ್ 15ನೇ ತಾರೀಕು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಅದೇ ಒಂದು ಒಳ್ಳೆ ಕತೆ ಮೂಡ್ ಬಂದಿದೆ, ನೀವು ನೋಡಿದಾಗ ನಿಮಗೆ ಅದ್ರ ಕತೆ ಬಗ್ಗೆ ಜಾಸ್ತಿ ಬಿಟ್ಕೊಳಕ್ಕಾಗಲ್ಲ, ಬಟ್ ದಯವಿಟ್ಟು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇನ್ನೇನು ಆರೇ ದಿನ ಇದೆ, ಬಟ್ ದಯವಿಟ್ಟು ಬನ್ನಿ ನಮ್ಮ ಸಿನಿಮಾ ನೋಡಿ, ನಿಮ್ಗೇನಿಸುತ್ತೆ ದಯವಿಟ್ಟು ಹೇಳಿ, ಪ್ರೀತಿ ಪ್ರೋತ್ಸಾಹ ನೀಡಿ. ಎಷ್ಟೊಂದು ಜನ ಮಾಡಿದ್ದಾರೆ, ಹೊಸ ಕಲಾವಿದರಿದ್ದಾರೆ, ಹೊಸ ತಂತ್ರಜ್ಞರಿದ್ದಾರೆ ಸಿನಿಮಾದಲ್ಲಿ, ಮೊದಲನೇ ಸಲ ಮಾಡ್ತಾ ಇರೋದು. ಸೊ ದಯವಿಟ್ಟು ನಮಗೆ ಆ ಸಪೋರ್ಟ್ ನೀಡಿ, ಇಂಡಸ್ಟ್ರಿಲಿ ಬೆಳಿಬೋದು, ಒಂದು ಹೆಸರು ಮಾಡ್ಕೋಬೋದು. ಸೊ ದಯವಿಟ್ಟು ನಿಮ್ಮ ಸಹಾಯ ಬೇಕಿದೆ, ಬನ್ನಿ. ಖಂಡಿತ ಸಿನಿಮಾ ಮಾಡಬೇಕು ಅಂದರೆ ತುಂಬ ತುಂಬ ಇಂಪಾರ್ಟೆಂಟು, ಅಂದರೆ ಆ ಪ್ರಿಪರೇಷನ್ ಇರೋದೆಲ್ಲ. ಸೊ ಅದೇ ಥರ ನಾನು ಆ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದೆ, ಅದೆಲ್ಲ ತುಂಬ ಕಷ್ಟಪಟ್ಟಿರೋದು. ಈಗ ಎಕ್ಸಾಮ್ ರಿಸಲ್ಟ್ ಬರೋ ಥರ, ಸೊ ನೀವು ಆ ರಿಸಲ್ಟ್ ನೋಡ್ಬಿಟ್ಟು ಹೇಳಬೇಕು ಅದು ಏನನ್ಸಿದೆ. ನಾನು ನಿಜವಾಗ್ಲೂ ನಮ್ಮ ತಂದೆಯವ್ರ ದೊಡ್ಡ ಫ್ಯಾನು, ಚಿಕ್ಕ ವಯಸ್ಸಿಂದ ನಮ್ಮ ತಾತವ್ರ ದೊಡ್ಡ ಫ್ಯಾನು. ಅವ್ರ ಕತೆಗಳು ಕೇಳ್ಕೊಂಡು, ಅವ್ರ ಕವನಗಳು ಕೇಳ್ಕೊಂಡು ಬೆಳೆದಿರೋನು. ಅವ್ರ ನಾಟಕಗಳು ಯಾವತ್ತೂ ಮಿಸ್ ಮಾಡ್ತಾ ಇಲ್ಲ, ಎಲ್ಲ ನಾಟಕಗಳು ಬರ್ತಾ ಇದ್ದಾಗ ನಾನು ನೋಡ್ತಾ ಇದ್ದೆ. ನಾನು ಒಂದು ನಾಟಕ ಮಾಡಬೇಕು ಅಂದ್ಕೊಂಡಿದ್ದೆ ನಮ್ಮ ತಾತವ್ರ ಕತೆಗಳಲ್ಲಿ, ಬಟ್ ಆ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಬಟ್ ಬೇರೆ ಥರ ನಾಟಕಗಳೆಲ್ಲ ಮಾಡಿದ್ದೀನಿ. ಅದೇ ಥರ ನಾನು ಒಂದು ನಂದೇ ಒಂದು ಹೆಸರು ಮಾಡ್ಕೋಬೇಕು ಅಂತ ತುಂಬ ಕಷ್ಟಪಡೋಕ್ಕೆ ರೆಡಿಯಾಗಿದ್ದೀನಿ, ಕಷ್ಟಪಟ್ಟಿದ್ದೀನಿ ಇವಾಗವರೆಗೂ ಬರೋಕ್ಕೆ, ಈ ಮಟ್ಟಕ್ಕೆ ಬರೋಕ್ಕೆ.